ಇದೀಗ ಸಮಯ 12:11 ಆಗಿದೆ. ಎಲ್ಲ ರೀತಿಯಾಗಿರ್ತಕ್ಕಂತಹ ವಿಧಿ ಕಾರ್ಯಗಳನ್ನು ಕೃಷ್ಣ ಮಠದ ಆವರಣದಲ್ಲಿ ನೆರವೇರಿಸಿ, ಕೃಷ್ಣನ ಸುತ್ತ 3 ಸುತ್ತುಗಳನ್ನು ತಿರಿಸಿ, ಅಲ್ಲಿ ಒಂದು ಮಹಾಪೂಜೆಯನ್ನು ನೆರವೇರಿಸಿ, ಇದೀಗ ಮಾನ್ಯ ಪೇಜಾವರ ಶ್ರೀಗಳನ್ನು ಇಲ್ಲಿಗೆ ಕರೆತರಲಾಗ್ತಾ ಇದೆ. ಅಜ್ಜರಕಾಡು ಗ್ರೌಂಡಿಂದ ನಾನು ನಿಮಗೆ ರಿಪೋರ್ಟ್ ಮಾಡ್ತಾ ಇದ್ದೇನೆ. ಅಜ್ಜರಕಾಡು ಗ್ರೌಂಡಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಆ ದಿವ್ಯ ಶರೀರ ತಲುಪಲಿದೆ. ಆ ಬಳಿಕ ಇಲ್ಲಿಂದ 2 ಗಂಟೆಯ ಹೊತ್ತಿಗೆ ಇಲ್ಲಿಂದ ಬೆಂಗಳೂರಿಗೆ ಹೆಲಿಕಾಪ್ಟರ್ ಮುಖಾಂತರವಾಗಿ ಕರೆದೊಯ್ಯಲಾಗ್ತದೆ. ನೀವು ಇದೀಗ ಏನು ನೋಡ್ತಾ ಇದ್ದೀರಿ, ದಿವ್ಯ ಶರೀರ ಇದೀಗ ಆಗಮಿಸ್ತಾ ಇರುವಂಥದ್ದು. ಪೇಜಾವರ ಶ್ರೀಗಳ ಹಿಂದೆ ದೊಡ್ಡ ಮಟ್ಟದ ಭಕ್ತವೃಂದವೇ ಗೋವಿಂದ ಗೋವಿಂದ ಅನ್ನುವ ನಾಮಸ್ಮರಣೆಯ ಮುಖೇನವಾಗಿ ಅವರನ್ನು ಕರೆತರಲಾಗ್ತಾ ಇದೆ. ಕೃಷ್ಣನನ್ನು ನಿತ್ಯ ಭಜಿಸಿದ ಪೇಜಾವರರು, ದಣಿವಿಲ್ಲದೆ ನಿತ್ಯ ನಿರಂತರ ಓಡಾಟವನ್ನು ನಡೆಸಿದ ಪೇಜಾವರರ ಕಡೆಯ ಯಾತ್ರೆಯನ್ನು ನೀವು ನೋಡ್ತಾ ಇದ್ದೀರಿ. ಸ್ವಾಮೀಜಿಗೆ ಗೌರವವನ್ನು ಸೂಚಿಸುತ್ತಿದ್ದಾರೆ. ಕರ್ನಾಟಕ ರಾಜ್ಯಸಂಕಲ್ಪ ಪರವಾಗಿ ಇದೀಗ ಗೌರವವನ್ನು ಸೂಚಿಸ್ತಾ ಇದ್ದಾರೆ. ಅದೇ ರೀತಿ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತಹ ಶ್ರೀ ಎಸ್ ಆರ್ ಬೊಮ್ಮಾಯಿ, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿರುವಂತಹ ಶೋಭಾ ಕರಂದ್ಲಾಜೆ, ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರಾಗಿರುವಂತಹ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ, ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ನ ಮುಖ್ಯ ಸಚೇತಕರಾಗಿರುವಂತಹ ಶ್ರೀ ವಿ ಸುನೀಲ್ಕುಮಾರ್, ಎಲೆಕ್ಟ್ರಿಷಿಯನ್ ಪ್ರವೀಣ್, ಮೈಕ್ ಕನೆಕ್ಟ್ ಪ್ರವೀಣ್, ಹಿರಿಯರಾಗಿರುವಂತಹ ಶ್ರೀ ವಿ ಜಿ ಕೊಲ್ಜಿ, ಉಳಿದ ಎಲ್ಲ ಮೆಕ್ಯಾನಿಕ್ ಉಡುಪಿ ಜಿಲ್ಲೆಯ ಗಮನಿಸಬೇಕು, ಅವಕಾಶವಾಗಿ ಅವಸರ ಮಾಡಿಕೊಳ್ಬೇಡಿ. ನಿಮ್ಮ ಕರ್ತವ್ಯಗಳನ್ನ ಪಾಲಿಕೆಯನ್ನು ದಯವಿಟ್ಟು ಹಾಕಿಟ್ಟುಕೊಳ್ಳಿ. ಎಲ್ಲರಿಗೆ ಜರುವುದಿಲ್ಲ, ನಾವು ವ್ಯವಹಾರ ಮಾಡಿ ಉದ್ದೀನ ಮಾಡಿಕೊಂಡು ಕಪ್ಪಳೆ ಹಾಕೊಂಡು ಮಾಧ್ಯಮ ಮಿತ್ರರು ಮತ್ತು ಪತ್ರಿಕಾ ಮಿತ್ರರು ಕೂಡ ಕಳೆದ 10 ದಿನಗಳಿಂದ ಅವಿರತವಾದಂತಹ ಪರಿಶ್ರಮವನ್ನು ಪಟ್ಟುಕೊಂಡು ನಾಡಿನ ಕೋಟ್ಯಾಂತರ ಜನರಿಗೆ ದೇಶದ ಎಲ್ಲೆಡೆ ನೆರೆದಿರುವ ಕೋಟಿ ದೀಪಾವಳಿಗಳ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳಿಗೆ ಕೋಟಿ ದೀಪಾವಳಿಗಳ ಕಣಕ್ಷಾಲ ಅಭಿವೃದ್ಧಿಗಳಿಗೆ ಎಲ್ಲ ಬಂಧುಗಳು ಈ ಕಂಪನಿ ಈ ಸ್ವಲ್ಪ ನಿಂದಿದ್ರೆ ಇಷ್ಟ ಬನ್ನಿ 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 ಎದುರು ಸರ್
ಪೂಜ್ಯ ಪೇಜಾವರ ಶ್ರೀಗಳು ಇನ್ನಿಲ್ಲ ಅನ್ನುವಂಥ ಸುದ್ದಿ ನಾಡಿನೆಲ್ಲೆಡೆ ಈಗಾಗಲೇ ಎಲ್ಲರೂ ಕೂಡ ತಿಳಿದಿರ್ತಕ್ಕಂಥದ್ದು. ಪರಮ ಪೂಜ್ಯರು ಕೆಲವು ಕುಟುಂಬಗಳ ಒಟ್ಟಿಗೆ ಮತ್ತು ಕೆಲವರೊಟ್ಟಿಗೆ ಆತ್ಮೀಯ ಅದರಲ್ಲಿ ಒಬ್ಬರು ಮಧ್ವರಾಜ್ ಅಂಡ್ ಫ್ಯಾಮಿಲಿ ಇವರೊಟ್ಟಿಗೆ ಅನೇಕ ವರ್ಷಗಳಿಂದಲೂ ಕೂಡ ಪೂಜನೀಯ ಸ್ವಾಮೀಜಿಗಳು ಬಹಳ ಹತ್ತಿರದ ನಂಟನ್ನು ಇವರೊಟ್ಟಿಗೆ ಇಟ್ಕೊಂಡು ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಇದೀಗ ಮಗ ಪ್ರಮೋದ್ ಮಧ್ವರಾಜ್ ಅವರ ಜೊತೆಯಲ್ಲಿ ನಾವಿದ್ದೇವೆ. ಯಾವುದೇ ಪಕ್ಷ ಆಗಿರ್ಬೋದು ಅಥವಾ ಬೇರೆ ಇವೆಲ್ಲಕ್ಕೂ ಮೀರಿ ಇವರಿಬ್ಬರ ಮುಂದೆ ಇತ್ತು ಅಂತ ಹೇಳ್ಬೋದು. ನೇರವಾಗಿ ಪ್ರಮೋದ್ ಮಧ್ವರಾಜ್ ಅವರ ಹತ್ರ ಸ್ವಾಮೀಜಿ ಇವತ್ತು ನಮ್ಮ ಅವರ ಅಗಲಿಕೆ ಎಸ್ಪೆಷಲಿ ತಮ್ಮ ನಾವು ಅವರನ್ನು ನೋಡಿದ್ದೇವೆ. ಸ್ವಾಮೀಜಿ ಅವರಿಗೆ ಮತ್ತೆ ನಮ್ಮ ತಂದೆ ಬಹಳ ಸ್ವಾಮೀಜಿ ಅವರು 1938 ಎರಡನೇ ಪರ್ಯಾಯ ಮಾಡಿದಾಗ ಇಡೀ ಹೊರೆಕಾಣಿಕೆಯ ಜವಾಬ್ದಾರಿಯನ್ನು ನಮ್ಮ ತಂದೆ ಅನುಭವಿಸಿ ಆ ಕಾಲದಲ್ಲಿ 3 ಗ್ಲಾರಿಯ ಹೊರೆಕಾಣಿಕೆ ನಮ್ಮ ತಂದೆ ಅನುಭವಿಸಿದ್ದಾರೆ. ಮತ್ತೆ 1970 ನಮ್ಮ ಮನೆ ಸ್ವಾಗತ ಅಂದರೆ ಉದ್ಘಾಟನೆಗೆ ಬಂದದ್ದು ಮೇಜರ್ ಸಾಹೇಬ್ 69 ಹಾಗಾಗಿ ನಮ್ಮ ತಂದೆ ತಾಯಿ ಮತ್ತು ನನ್ನ ಜೊತೆಗೆ ಬಹಳಷ್ಟು ನಮಗೆ ಬಹಳ ನಿಕಟವಾದ ನಮ್ಮ ಮನೆಯಿಂದ ನನ್ನ ಗುರುಗಳು ಅಂತ ಹೇಳಿದ್ರು. ಅವರಲ್ಲಿ ನಾನು ಕಂಡಂಥ ಗುಣಗಳು ಮಗುವಿನ ಹೃದಯ ಹೃದಯ ವೈಶಾಲ್ಯತೆ ಯಾರಿಗೂ ನೋವು ಮಾಡೋದಿಲ್ಲ ಮತ್ತು ಯಾರಿಗೂ ನೋವು ಹೇಳುವ ಬಂದವರನಿಗೆ ಎಲ್ರಿಗೂ ಸಾಯದ ಹಸ್ತವನ್ನು ಚಾಚುವಂಥ ದೊಡ್ಡ ಗುಣ. ಇಡೀ ದೇಶದ ಪ್ರಧಾನಮಂತ್ರಿಯಿಂದ ಹಿಡಿದು ಕಟ್ಟ ಕಡೆಯ ವ್ಯಕ್ತಿವರೆಗೆ ಸಮಾನವಾದ ಗೌರವವನ್ನು ಸ್ವೀಕಾರ ಮಾಡಿದ್ದಾರೆ ಮತ್ತು ಟೀಕೆಗಳು ಮಾಡಿದಾಗ ಅವರದನ್ನು ಉಪೇಕ್ಷೆ ಮಾಡ್ತಿರ್ಲಿಲ್ಲ. ಒಂದು ಸಭೆಯಲ್ಲಿ ನಾನು ಪೇಜಾರ್ ಸ್ವಾಮಿಗಳನ್ನು ನೀವು BJP ಪಕ್ಷದ ಪಕ್ಷಪಾತಿ ಅಂತ ನೇರವಾಗಿ ಸಭೆಯಲ್ಲಿ ಭಾಷಣದಲ್ಲಿ ಸ್ವಲ್ಪ ಪಕ್ಷಪಾತಿ ಅಂತ ನನ್ನ ನಂತರ ಪೇಜಾರ್ ಸ್ವಾಮಿಗಳು ಮಾತಾಡುವಾಗ ಆ ಸಭೆಯ ಬಗ್ಗೆ ಅವರು ಮಾತಾಡಲಿಲ್ಲ. 30 ಗಂಟೆ ಕಾಲ ಅವರ ಭಾಷಣ ಕೇವಲ ಅವರ ಮತ್ತು ಕಾಂಗ್ರೆಸ್ಸಿನ ನೇತಾರರು ನೇರು ಅವರಿಂದ ಹಿಡಿದು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಜೊತೆಗೆ ಹೇಗೆ ಒಡನಾಟ ಇತ್ತು ಎಂಬುದರ ಬಗ್ಗೆ ಭಾಷಣ. ಅಂದರೆ ಯಾರೇ ಟೀಕೆ ಮಾಡಿದರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಟೀಕೆಯನ್ನು ಸ್ವಾಗತ ಮಾಡ್ತಿದ್ದಂಥ ಸ್ವಾಮೀಜಿ ಮತ್ತು ಅದಕ್ಕೆ ಉತ್ತರ ಕೊಡ್ತಿದ್ರು. ಯಾಕಂದರೆ ಒಬ್ಬ ಟೀಕೆ ಮಾಡ್ತಿದ್ದಾರೆ ಅಂತ ಉಪೇಕ್ಷೆ ಮಾಡ್ತಿದ್ರು. ಇದು ಅವರ ಬಹಳ ದೊಡ್ಡ ಗುಣವಾಗಿದೆ. ಅದರ ಜೊತೆಯಲ್ಲಿ ಸರ್ ನಾವು ಗಮನಿಸಬೇಕು ಹೆಚ್ಚಿನವರಿಗೆ ತಿಳಿದಿಲ್ಲ ಅವರ ಕಾರ್ ಡ್ರೈವರ್ ಕೂಡ ಅವರು ಮುಸ್ಲಿಂ ಆಗಿದ್ದರು. ಆದರೆ ಅವರ ಮೇಲೆ ತಾವು ಹೇಳಿದಾಗ ಅನೇಕ ಟೀಕೆಗಳು ಬಂದಿತ್ತು ಅವರು ಮುಸ್ಲಿಂ ವಿರೋಧಿ ತಾವು ನೋಡಿದ ಹಾಗೆ. ಇವತ್ತು ನನಗೆ ನಾಗರಾಜ್ ಬಳ್ಳಾಲಿ ಹೇಳಿದರು ಅವರು ಆನಂದ ತೀರ್ಥ ಅಂತ ಒಂದು ಶಾಲೆ ಗುಂಜಾಲಗಿರಿಯಲ್ಲಿ ಆಗ್ತಾ ಇದೆ ಅಲ್ಲಿ ಒಬ್ಬ ಮುಸ್ಲಿಂ ಹುಡುಗನಿಗೆ ಹಾಸ್ಟೆಲ್ನಲ್ಲಿ ಅಡ್ಮಿಷನ್ ಬೇಕು. ಇವರಿಗೆ ಆಡಳಿತ ಸಮಿತಿಯವರಿಗೆ ಭಯ ಮುಸ್ಲಿಂ ಹುಡುಗನನ್ನು ಹೇಗೆ ಅಡ್ಮಿಷನ್ ಮಾಡಿಸೋದು ಕೊನೆಗೆ ಇದು ತೀರ್ಮಾನ ಸ್ವಾಮೀಜಿಗೆ ಬಿಡೋಣ ಅಂತ ಸ್ವಾಮೀಜಿ ಹತ್ರ ತಗೊಂಡು ಒಬ್ಬ ಮುಸ್ಲಿಂ ಹುಡುಗನಿಗೆ ಹಾಸ್ಟೆಲ್ ಅಡ್ಮಿಷನ್ ಕೇಳ್ತಿದ್ದಾನೆ. ಆಗ ಅವರು ತಕ್ಷಣ ಹೇಳಿದ ಮಾತು ಅವಶ್ಯವಾಗಿ ಕೊಡಿ ಈ ನನ್ನ ಶಾಲೆ ಎಲ್ಲ ಧರ್ಮದವರಿಗೆ ಎಲ್ಲ ಜಾತಿ ಈ ಒಂದು ಹೃದಯ ವೈಶಾಲ್ಯ ವಸುದೈವ ಕುಟುಂಬಕ್ಕಮ್ ಎಂಬತಕ್ಕಂಥ ಸನಾತನ ಧರ್ಮದ ಏನು ಒಂದು ಅಡಿಪಾಯ ಇದೆ ಅದರ 100ಕ್ಕೆ 100 ನಂಬಿದವರು. ನನಗೆ ಯಾವತ್ತೂ ಕೂಡ ನನ್ನ ಚುನಾವಣೆಯಲ್ಲಿ ಕೂಡ ಅವರು ಅಸೌಖ್ಯವಾಗಿದ್ದರು. ಒಂದು ವೀಡಿಯೋ ಗಿಟ್ರಿ ಕೊಟ್ಟಿದ್ದಾರೆ ಪ್ರಮೋದ್ ಮಧ್ವರಾಜ್ಗೆ ನಮಗೆ ಬೇಕು ಅಂತ ನೋಡಿ ಅದು ನನ್ನ ಬಗ್ಗೆ ನನ್ನ ತಂದೆಯ ಬಗ್ಗೆ ಮಾತಾಡಿ ನನ್ನ ಬಗ್ಗೆ ಮಾತಾಡಿ ಒಂದು ಚುನಾವಣೆಯಲ್ಲಿ ನಾನು ಕಾಂಗ್ರೆಸ್ನಲ್ಲಿ ಗೊತ್ತಿದ್ದರೂ ಕೂಡ ನನ್ನ ಪರವಾಗಿ ಮಾತಾಡಿದಾರಂತಾದರೆ ಅವರು ಎಷ್ಟರ ಮಟ್ಟಿಗೆ ದೊಡ್ಡತನ ಅವರಲ್ಲಿದೆ
ಇದು ಮಾಜಿ ಶಾಸಕರಾಗಿರ್ತಕ್ಕಂಥ ಪ್ರಮೋದ್ ಮಂತೂರಾಜ್ ಅವರ ಮಾತು. ಅವರ ದೃಷ್ಟಿಯಲ್ಲಿ ಯಾವ ರೀತಿ ಅವರು ಸ್ವಾಮೀಜಿಯನ್ನು ಕಂಡಿದ್ದಾರೆ ಅಂತ ಹೇಳಿದರು. ಅಜ್ಜರಕಾಡು ಮೈದಾನದ ಒಳಭಾಗದ ಚಿತ್ರಣವನ್ನು ತೋರಿಸ್ತಾ ಇದ್ದೇವೆ. ಈಗಾಗಲೇ ಸಾವಿರಾರು ಭಕ್ತಾದಿಗಳು ಇಲ್ಲಿ ಬಂದು ಪಾರ್ಥಿವ ಶರೀರದ ದರ್ಶನವನ್ನು ಮಾಡಿ ಹೊರಟಿದ್ದಾರೆ. ಪರಮ ಪೂಜ್ಯರ ಪಾರ್ಥಿವ ಶರೀರ ಈಗಾಗಲೇ ಇಲ್ಲಿಂದ ಆ್ಯಂಬುಲೆನ್ಸ್ ಮುಖಾಂತರವಾಗಿ ಹೆಲಿಪ್ಯಾಡ್ ಸ್ಥಳಕ್ಕೆ ಧಾವಿಸಿದ್ದು, ಅಲ್ಲಿಂದ ಅವರನ್ನು ಬೆಂಗಳೂರಿಗೆ ಕರೆದೊಯ್ಯಲಾಗ್ತದೆ. ಹೆಲಿಕಾಪ್ಟರ್ ಮುಖಾಂತರವಾಗಿ ಬೆಂಗಳೂರಿಗೆ ಕರೆದೊಯ್ಯಲಾಗ್ತದೆ. ಈಗಾಗಲೇ ಅನೇಕ VIPಗಳು ಮತ್ತು ಅನೇಕ ಸಾವಿರಾರು ಭಕ್ತರು ಇಲ್ಲಿ ಬಂದು ದರ್ಶನ ಭಾಗ್ಯವನ್ನು ಪಡೆದುಕೊಂಡಿದ್ದಾರೆ. ಈ ಬಳಿಕ ಬೆಂಗಳೂರಿಗೆ ಹೋದ ನಂತರ ಅಲ್ಲಿ ಅನೇಕ ಭಕ್ತಾಭಿಮಾನಿಗಳಿಗೆ ಅಲ್ಲಿ ಕೂಡ ಅಡವು ಮಾಡಿಕೊಡಲಾಗ್ತದೆ ಇವರ ದರ್ಶನವನ್ನು ಮಾಡಲಿಕ್ಕೆ. ಆ ಬಳಿಕ ವಿದ್ಯಾಪೀಠದಲ್ಲಿ ಇವರ ಅಂತಿಮ ಕಾರ್ಯಗಳನ್ನು ನೆರವೇರಿಸಲಾಗ್ತದೆ. ವಿರಾಜ್ ಕಾಪು ಜೊತೆ ಕಾರ್ತಿಕ್ ಕುಂದರ್, ನ್ಯೂಸ್ 224.